ಹಲೋ ಗೈಸ್, ಪ್ರೊ ಕಬಡ್ಡಿ ಸೀಸನ್ 9 ಲೀಗ್ ಹಂತದ ಎಲ್ಲ ಪಂದ್ಯಗಳು ಕೂಡ ಇದೀಗ ಮುಕ್ತಾಯವಾಗಿದೆ. ಬೆಂಗಳೂರು ಬುಲ್ಸ್ ತಂಡ ಫೈನಲಿ ಕ್ವಾಲಿಫೈ ಆಗಿದೆ ಎಲಿಮಿನೇಟರ್ಗೆ ಅಂತ ಹೇಳ್ಬೋದು. ದಬಾಂಗ್ದಲ್ಲಿ ಕೆ ಸಿ ತಂಡದ ವಿರುದ್ಧ ಡಿಸೆಂಬರ್ 13ನೇ ತಾರೀಕು ಪಂದ್ಯವನ್ನು ಆಡ್ತಾರೆ. ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಒಂದು ಲಾಟ್ರಿ ಹೊಡೆದಿದೆ ಅಂತ ಹೇಳ್ಬೋದು. ಏನು ಲಾಟ್ರಿ ಅಪ್ಪ ಅಂತ ಕೇಳ್ತೀರಾ? ಯು ಮುಂಬಾ ತಂಡದ ವಿರುದ್ಧ ನಮ್ಮ ತಂಡದ ಪರ್ಫಾರ್ಮೆನ್ಸ್ ಗುರು, ನಮ್ಮ ತಂಡ ಕಳಪೆ ಮಟ್ಟದಿಂದ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ. ಆದರೆ ಯು ಮುಂಬಾ ತಂಡದ ವಿರುದ್ಧ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿಲ್ಲ. ಯು ಮುಂಬಾ ತಂಡದ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡ ಸೋತಿದೆ, ಆದರೂ ಕೂಡ ನಮ್ಮ ತಂಡಕ್ಕೆ ಲಾಟ್ರಿ ಬಂತು. ಹೆಂಗಪ್ಪ ಅಂದರೆ, ದಬಾಂಗ್ದಲ್ಲಿ ಕೆ ಸಿ ತಂಡದ ರೀಸೆಂಟ್ ಪರ್ಫಾರ್ಮೆನ್ಸ್ ಚೆಕ್ಔಟ್ ಮಾಡಿ ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಅವರು ಔಟ್ ಆಫ್ ಫಾರ್ಮ್ ಆಗಿದ್ದಾರೆ. ಜೊತೆಗೆ ಬೇರೆ ತಂಡದ ಆಟಗಾರರು ಕೂಡ ಔಟ್ ಆಫ್ ಫಾರ್ಮ್ ಆಗಿದ್ದಾರೆ. ದಬಾಂಗ್ದಲ್ಲಿ ಕೆ ಸಿ ತಂಡದ ಡಿಫೆಂಡರು ಕೂಡ ಕಳಪೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ನಮ್ಮ ತಂಡ ಸುಲಭವಾಗಿ ದಬಾಂಗ್ದಲ್ಲಿ ಕೆ ಸಿ ತಂಡವನ್ನು ಸೋಲಿಸ್ಬೋದು, ಅದು ಲಾಟ್ರಿಯಾಗಿ ಪರಿಗಣಿಸುತ್ತೆ ಅಂತ ಹೇಳ್ಬೋದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಪ್ಪ ಅಂದರೆ, ಬೆಂಗಳೂರು ಬುಲ್ಸ್ ತಂಡ ದಬಾಂಗ್ದಲ್ಲಿ ಕೆ ಸಿ ತಂಡದ ವಿರುದ್ಧ ಎರಡು ಪಂದ್ಯವನ್ನು ಆಡಿದ್ದಾರೆ. ಎರಡೂ ಪಂದ್ಯದಲ್ಲೂ ಕೂಡ ಗೆದ್ದಿದ್ದಾರೆ. ಲಾಸ್ಟ್ ಸೀಸನ್ ನಾವು ಸೆಮಿಫೈನಲಲ್ಲಿ ದಬಾಂಗ್ದಲ್ಲಿ ಕೆ ಸಿ ತಂಡದ ವಿರುದ್ಧ ಸೋಲಿಸಿದ್ದೀವಿ, ಸೋತೋಗಿದ್ದೀರಿ. ಇದೀಗ ನಾವು ದಬಾಂಗ್ದಲ್ಲಿ ಕೆ ಸಿ ತಂಡದ ವಿರುದ್ಧ ಎಲಿಮಿನೇಟರ್ ಪಂದ್ಯವನ್ನು ಆಡ್ತೀರಿ. ಈ ಒಂದು ಎಲಿಮಿನೇಟರ್ ಪಂದ್ಯದಲ್ಲಿ ನಾವು ದಬಾಂಗ್ದಲ್ಲಿ ಕೆ ಸಿ ತಂಡವನ್ನು ಸೋಲಿಸ್ತೀರಿ. ನಮ್ಮ ತಂಡದ ಜಾಕ್ಪಾಟ್ ವಿನ್ನರ್ ಆಗ್ತಾರೆ ನಮ್ಮ ಭರತ್ ಅಂತ ಹೇಳ್ಬೋದು. ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಅವರನ್ನು ಟ್ಯಾಕಲ್ ಮಾಡೋದಕ್ಕೆ ನಮ್ಮ ತಂಡದ ಹತ್ರ ಎಲ್ಲ ಥರದ ಬ್ರಹ್ಮಾಸ್ತ್ರಗಳು ರೆಡಿ ಇದೆ. ಸೋತರೂ ಕೂಡ ನಾವು ಕ್ವಾಲಿಫೈ ಆಗಿದ್ದೀರಿ ಎಲಿಮಿನೇಟರ್ಗೆ. ಇದು ಗುರು ಲಾಟ್ರಿ ನಮ್ಮ ತಂಡಕ್ಕೆ ಹೊಡೆದಿರೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡ್ತಾ ಬನ್ನಿ.